ಆದರೆ ಈ ದಿನ ನಮ್ಮ ಎಸ್ಟಿಂಸರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ಹೊತ್ತಿದ್ದ ಸೊ ನಮ್ಮ ಇವತ್ತಿನ ದಿನ 206ನೇ ಭೀಮ ಕೊರೆಗ ವಿಜಯೋತ್ಸವದ ಪ್ರಯುಕ್ತ ನಾವು 49 ಸಾಧಕರಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲ ವಿವಿಧ ಕ್ಷೇತ್ರದ ಸಾಧಕರಿಗೆ ನಾವು ಇವತ್ತು ಸನ್ಮಾನ ಸಮಾರಂಭ ಭೀಮ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಹಳ ಅದ್ಭುತ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಟ್ಟಂತಹ ನಮ್ಮ ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಮ್ಮ ಡಾಕ್ಟರ್ ಎಂ ಕೃಷ್ಣಪ್ಪಣ್ಣರವರು ಮತ್ತು ಈ ಒಂದು ಭಾಗದ ಎಲ್ಲ ನಾಯಕರು ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದಾರೆ. ಹಾಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸಂಸ್ಥಾಪಕ ಮಹಿಳಾ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ನಮ್ಮ ವಿಶ್ವರಾಮಣ್ಣರಾಗ್ಬೋದು ಮತ್ತು ನಮ್ಮ ರಮೇಶ್ ಅಣ್ಣ ಆಗ್ಬೋದು ಮತ್ತು ಪಿ ಮುನಿಯಣ್ಣ ಆಗ್ಬೋದು ಇನ್ನೂ ಉಳಿದ ಎಲ್ಲ ನಾಯಕರು ಇವ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ನಾನು ಸಹ ಧನ್ಯವಾದ ಸಲ್ಲಿಸುತ್ತೇನೆ ಮತ್ತು ಪೊಲೀಸ್ ಇಲಾಖೆಗಳಿಗೂ ಸಹ ಧನ್ಯವಾದ ಸಲ್ಲಿಸುತ್ತೇನೆ. ಈ ಒಂದು ವಿಚಾರ ಅಷ್ಟೇ, ನಮ್ಮ ಸಂಘಟನೆಗಳು ಇನ್ನೂ ಹೆಚ್ಚಿಗೆ ಮುಂದೆ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಆಗಲಿ, ಈ ಒಂದು ಕೊಡುಗೆ ಎಲ್ಲರಿಗೂ ಕೊಡುವಂಥ ಕೆಲಸ ಆಗಲಿ, ಆನೇಕಲ್ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಮತ್ತು ಇನ್ನುಳಿದ ಹೆಸರು ಹೇಳ್ಕೊಂಡು ಸೊ ಜನಸೇವೆ ಮಾಡುವಂತಹ ಏಕೈಕ ನಾಯಕ ಯಾರಾದ್ರೂ ಇದ್ದರೆ ಅಂತಂದರೆ ನಮ್ಮ ಡಾಕ್ಟರ್ ಎಂ ಕೃಷ್ಣಪ್ಪಣ್ಣರವ್ರು ಅಂತ ಹೇಳ್ತಾ ಇದ್ದಾರೆ. ಬಹಳ ಹೆಮ್ಮೆ ಅಂತ ಹೇಳ್ತೇನೆ. ಅವರು ಎಷ್ಟೇ ಒಂದು ಕೆಲಸ ಮಾಡಿದ್ರು ಬಡವರಿಗೆ ಆದಂಥ ಒಂದು ಸೇವೆ ಮಾಡಬೇಕು ಅಂತ ಒಂದು ಸ್ವಲ್ಪ ಹಣವನ್ನು ಎತ್ತಿಟ್ಟು ಆ ಹಣದಲ್ಲಿ ಬಂದಂತಹ ಎಲ್ಲ ಬಡವರಿಗೆ ದಾನ ಮಾಡಿ ಧರ್ಮ ಮಾಡಿ ಅವ್ರ ಮನೆಗೆ ಯಾರೇ ಹೋಗಲಿ ಬೆಳಗಿನ ಸಾಯಂಕಾಲಕ್ಕೆ ಬಂದಂತಹ ಒಂದು ದಿನಕ್ಕೆ ಸುಮಾರು ದಿನಗಳಿಗೆ ಸೇವೆ ಮಾಡೋಂಥ ಕೆಲಸ ಮಾಡ್ತಾರೆ. ಸೊ ಬಾಬಾ ಸಾಹೇಬರ ಅನುಗ್ರಹ ಇವರ ಮೇಲೆ ಸದಾ ಇವರು ಇವರ ಸೇವೆ ಹೀಗೆ ಸಾಧ್ಯ ಅಂತಂದೇಳಿ ನಮ್ಮ ಮಾತು.